ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೊಯ್ಸಳ ಜಾಬ್ ಸ್ಟುಡಿಯೋ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಕರ್ನಾಟಕ ಉಚ್ಚ ನ್ಯಾಯಾಲಯ, ಕರ್ನಾಟಕ ಹೈಕೋರ್ಟ್ ಬೆಂಗಳೂರು ಈ ಒಂದು ಇಲಾಖೆಯಿಂದ 54ಕ್ಕಿಂತಲೂ ಒಂದು ಶೀಘ್ರ ಲಿಪಿಗಾರರು ಅಂತೇಳಿ ಅಂದರೆ ಸ್ಟೀನೋಗ್ರಾಫರ್ನ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಉದ್ಯೋಗದ ಒಂದು ಸಂಕ್ಷಿಪ್ತ ನೋಟಿಫಿಕೇಶನನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇನ್ನು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಮೊದಲನೇದಾಗಿ ಒಂದು ಹುದ್ದೆ ನೋಡಬೇಕಾದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಬಿಟ್ಟಿರ್ತಕ್ಕಂಥ ಒಂದು 54 ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಅಂದರೆ ಶೀಘ್ರ ಲಿಪಿಗಾರರ ಒಂದು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಒಂದು ಉದ್ಯೋಗದ ಒಂದು ಸಂಪೂರ್ಣ ಮಾಹಿತಿ ನೋಡಬೇಕಂದ್ರೆ ನೋಟಿಫಿಕೇಶನ್ ನೋಡಬೇಕಾದ್ರೆ ಈ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅವರು ಕೊಟ್ಟಿರ್ತಕ್ಕಂಥ ಒಂದು ಆನ್ಲೈನ್ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನಲ್ಲಿ ನೀವು ಹೋಗಿ ಈ ಒಂದು ಉದ್ಯೋಗದ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಿಮಗೆ ಈ ಒಂದು ಉದ್ಯೋಗದ ಒಂದು ವೆಬ್ಸೈಟ್ನ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹ ಬಿಟ್ಟಿರುತ್ತೇನೆ ಸ್ನೇಹಿತರೆ. ಅದೇ ರೀತಿಯಾಗಿ ಒಂದು ಉದ್ಯೋಗದ ಒಂದು ಸ್ಯಾಲ್ರಿ ಡಿಟೇಲ್ಸ್ ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕನಿಷ್ಠ ವಿದ್ಯಾರ್ಹತೆ ಅಂದರೆ ಒಂದು ಉದ್ಯೋಗಕ್ಕೆ ನೀವು ಎಲಿಜಿಬಲ್ ಆಗಬೇಕಾದರೆ ಕನಿಷ್ಠವಾಗಿ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅಂದರೆ SSLC ಪಾಸ್ ಆದರೆ ಸಾಕು ಇವನು ಉದ್ಯೋಗಕ್ಕೆ ಎಲಿಜಿಬಲ್ ಆಗಬಹುದು. ಇಲ್ಲವಾದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅಂದರೆ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ಟೆಕ್ನಿಕಲ್ ಬೋರ್ಡ್ ಅಥವಾ ಅವರು ನಡೆಸಿರ್ತಕ್ಕಂಥ ಒಂದು ಆಂಗ್ಲ ಕಮರ್ಷಿಯಲ್ ಪ್ರಾಕ್ಟೀಸ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಥವಾ ಡಿಪ್ಲೊಮೊದಲ್ಲಿ ಇಲ್ಲವಾದಲ್ಲಿ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅಂದರೆ ಡಿಪ್ಲೊಮೊದಲ್ಲಿ ಪಾಸ್ ಆದರೆ ಸಾಕು ಒಂದು ಉದ್ಯೋಗಕ್ಕೆ ಎಲಿಜಿಬಲ್ ಆಗಬಹುದಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನೊಂದಾಗಿ ಒಂದು ಉದ್ಯೋಗಕ್ಕೆ ಟಿಪ್ಪಣಿ ಸಹ ಕೊಟ್ಟಿದ್ದಾರೆ ಅಂದರೆ ಮೊದಲನೇದಾಗಿ ಪದವಿ ಹೊಂದಿದ ಒಂದು ಅಭ್ಯರ್ಥಿಗಳು ಸಹ ಆದ್ಯತೆ ನೀಡಲಾಗುವುದಾಗಿ ಒಂದು ಇಲಾಖೆಯಿಂದ ತಿಳಿದುಕೊಟ್ಟಿದ್ದಾರೆ ಸ್ನೇಹಿತರೆ. ಎರಡನೇದಾಗಿ ಆಂಗ್ಲ ಶೀಘ್ರಲಿಪಿ ಪ್ರೌಢ ಮತ್ತು ದರ್ಜೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಅಂತೇಳಿ ನೀಡಿದ್ದಾರೆ. ನೀವು ಸಂಪೂರ್ಣವಾಗಿ ಒಂದು ಉದ್ಯೋಗದ ಮಾಹಿತಿಯು ಸಹ ತಿಳಿದುಕೊಳ್ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವೆಬ್ಸೈಟ್ನ ಲಿಂಕನ್ನು ಬಿಟ್ಟಿರ್ತೇನೆ ಸ್ನೇಹಿತರೆ. ಇಲ್ಲವಾದಲ್ಲಿ ಟೆಲಿಗ್ರಾಮ್ ಗ್ರೂಪ್ನ ಸಹ ಲಿಂಕನ್ನು ಬಿಟ್ಟಿರುತ್ತೆ. ಅಲ್ಲಿ ಒಂದು ಉದ್ಯೋಗದ ಒಂದು PDF ಲಿಂಕ್ ಬಿಟ್ಟಿರುತ್ತೇನೆ. ಆ PDF ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ಸಹ ತಿಳಿದುಕೊಳ್ಳಬಹುದು. ಮೊದಲನೇದಾಗಿ ಈ ಒಂದು ಉದ್ಯೋಗವನ್ನು ವೇತನ ಸ್ನೇಹಿ ಅಂದರೆ ಮಂತ್ಲಿ ಸ್ಯಾಲಿ ನೋಡಬೇಕಾದರೆ ಒಟ್ಟು 44,900 1,42,400 ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಇದು ಒಂದು ಒಳ್ಳೆಯ ಸ್ಯಾಲ್ರಿ ಅಂತಲೇ ಹೇಳಬಹುದು. ನಿಮಗೆ ಸ್ಟಾರ್ಟಿಂಗ್ 44,000 1,42,000 ತನಕ ಈ ಒಂದು ಉದ್ಯೋಗದ ಒಂದು ವೇತನ ಶ್ರೇಣಿ ಅಂದರೆ ಮಂತ್ಲಿ ಸ್ಯಾಲಿ ಇರುತ್ತೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದಾಗಿ ಒಂದು ಉದ್ಯೋಗದ ಒಂದು ವಯೋಮಿತಿಯು ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಉದ್ಯೋಗಕ್ಕೆ ವಯೋಮಿತಿ ನೋಡಬೇಕಾದ್ರೆ ಕನಿಷ್ಠ 18 ವರ್ಷ ತುಂಬಿರಬೇಕು. ಗರಿಷ್ಠ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಪರಿಷ್ಠ ಜಾತಿ ಅಥವಾ ಪರಿಷ್ಠ ಪಂಗಡಕ್ಕೆ 40 ವರ್ಷ ಮೀರಿರಬಾರ ಅಂದರೆ 40 ವರ್ಷ ಒಳಗಡೆ ಇರಬೇಕಾಗಿ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇತರೆ ಒಂದು ಹಿಂದುಳಿದ ವರ್ಗದ ಒಂದು ಅಭ್ಯರ್ಥಿಗಳೇ ಅಂದರೆ 2A 2B ಮತ್ತು 3A 3B ಸೇರಿದಂಥ ಒಂದು ಅಭ್ಯರ್ಥಿಗಳಿಗೆ 38 ವರ್ಷ ಒಳಗೆ ಇರಬೇಕಾಗಿ ತಿಳಿಸಿಕೊಟ್ಟಿದ್ದಾರೆ. ಮೂರನೇದಾಗಿ ಸಾಮಾನ್ಯ ಒಂದು ಅಭ್ಯರ್ಥಿಗಳಿಗೆ 35 ವರ್ಷ ಮೀರಿರಬಾರದಂತೆ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಒಂದು ಉದ್ಯೋಗದ ಒಂದು ಖಾಲಿ ಹುದ್ದೆಗಳ ವರ್ಗೀಕರಣ ನೋಡಬೇಕಾದ್ರೆ ಮೊದಲನೇದಾಗಿ 44 ಹುದ್ದೆಗಳು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು 44 ಹುದ್ದೆಗಳಲ್ಲಿ ಮೊದಲನೇದಾಗಿ ಸಾಮಾನ್ಯ ಅಭ್ಯರ್ಥಿಯವರಿಗೆ 20, ಪರಿಷ್ಠ ಜಾತಿಯವರಿಗೆ 6, ಪರಿಷ್ಠ ಪಂಗಡಕ್ಕೆ 1 ಮತ್ತು ಪ್ರವರ್ಗ 1ಕ್ಕೆ 3, ಪ್ರವರ್ಗ 2A ಅವರಿಗೆ 7, 2B ಅವರಿಗೆ 2 ಮತ್ತು 3A 3B ಅವರಿಗೆ ನೇರವಾಗಿ 2 ಮತ್ತು 3 ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ನೋಡಬೇಕಾದ್ರೆ 40ಕ್ಕಿಂತಲೂ ಅಧಿಕ ಒಂದು ಹುದ್ದೆಗಳನ್ನು ಈ ಒಂದು ಇಲಾಖೆಯಿಂದ ಬಿಟ್ಟಿದ್ದಾರೆ ಸ್ನೇಹಿತರೆ. ಎರಡನೇದಾಗಿ ಸ್ಥಳೀಯ ಮುಂದ್ರದ ಒಂದು ವೃಂದಗಳ ಬಿಟ್ಟಿರ್ತಕ್ಕಂಥ ಒಂದು 10 ಹುದ್ದೆಗಳನ್ನು ನೋಡಬೇಕಾದ್ರೆ ಅಂದರೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಒಂದು ಪ್ರದೇಶದ ಅಭ್ಯರ್ಥಿಗಳಿಗೆ ನೋಡಬೇಕಾದರೆ ಮೊದಲನೇದಾಗಿ ಸಾಮಾನ್ಯ ಅಭ್ಯರ್ಥಿಯವರಿಗೆ 4 ಹುದ್ದೆಗಳು, ಪರಿಷ್ಠ ಜಾತಿಯವರಿಗೆ 2, ಪರಿಷ್ಠ ಪಂಗಡಕ್ಕೆ 1 ಮತ್ತು ಪ್ರವರ್ಗ 1ಕ್ಕೆ 1, 2A ಮತ್ತು 2B ಅವರಿಗೆ 1, 1, ಒಟ್ಟು 10 ಹುದ್ದೆಗಳನ್ನು ಈ ಒಂದು ಇಲಾಖೆಯಿಂದ ಬಿಟ್ಟಿದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆಯ ಒಂದು ಪೋಸ್ಟ್ ಅಂತಲೇ ಹೇಳಬಹುದು. ನೀವು ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈ ಒಂದು ಉದ್ಯೋಗದ ಸಂಪೂರ್ಣ ಮಾಹಿತಿಯನ್ನು ಸಹ ಅವರು ತಿಳಿದುಕೊಂಡು ಈ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಅಂತೇಳಿ ನೀಡಿದ್ದಾರೆ. ಅದೇ ರೀತಿಯಾಗಿ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದ ನಂತರ ಅವರು ಒಂದು ಸೆಲೆಕ್ಷನ್ ಪ್ರೋಸೆಸ್ ಕೊಟ್ಟಿದ್ದಾರೆ ಅಂದರೆ ಆಯ್ಕೆ ವಿಧಾನ ನೋಡಬೇಕಾದರೆ ಈ ಒಂದು ಉದ್ಯೋಗಕ್ಕೆ ನೀವು ಅರ್ಜಿ ಸಲ್ಲಿಸಿದ ನಂತರ ಅವರು ಒಂದು ಎಕ್ಸಾಮ್ ತೆಗೆದುಕೊಳ್ಳುತ್ತಾರೆ. ಆ ಒಂದು ಎಕ್ಸಾಮ್ನ ಒಂದು ಮಾಹಿತಿ ನೋಡಬೇಕಾದರೆ ಮೊದಲನೇದಾಗಿ ಶೀಘ್ರಲಿಪಿ ಮತ್ತು ಬೆರಳಚ್ಚು ಪರೀಕ್ಷೆ ಅಂತೇಳಿ ನೀಡಿದ್ದಾರೆ. ಒಟ್ಟು 100 ಅಂಕಗಳಿರುತ್ತವೆ. ಅದರಲ್ಲಿ ನೀವು ಉತ್ತೀರ್ಣರಾಗಬೇಕಂದರೆ ಎಲಿಜಿಬಲ್ ಆಗಬೇಕಾದ್ರೆ ಕೇವಲ ಒಂದು 100 ಮಾರ್ಕ್ಸ್ನಲ್ಲಿ 60 ಮಾರ್ಕ್ಸ್ ಪಡೆದುಕೊಂಡ್ರೆ ಸಾಕು ಈ ಉದ್ಯೋಗಕ್ಕೆ ನೀವು ಎಲಿಜಿಬಲ್ ಆಗಬಹುದು. ಎರಡನೇದಾಗಿ ಮೌಖಿಕ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಅಂದರೆ ನೀವು ಮೊದಲ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದ ನಂತರ ಎರಡನೇದಾಗಿ ಮೌಖಿಕ ಪರೀಕ್ಷೆ, ಆ ಮೌಖಿಕ ಪರೀಕ್ಷೆಯ ಒಂದು ಗರಿಷ್ಠ ಅಂಕಗಳು 20 ಇರುತ್ತವೆ. ಅದಾದ ನಂತರ ನೀವು 10 ಮಾರ್ಕ್ಸ್ ತೆಗೆದುಕೊಂಡು ಒಂದು ಉದ್ಯೋಗದ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬಹುದು. ಒಟ್ಟಾರೆಯಾಗಿ ಅಂಕಗಳು ನೋಡಬೇಕಾದ ಒಟ್ಟು 120 ಅಂಕಗಳು ನೀವು ಗಳಿಸಬೇಕಾಗಿದ್ದು ಕೇವಲ ಒಂದು 70 ಮಾರ್ಕ್ಸ್ ಗಳಿಸಿದ್ರೆ ಸಾಕು ಒಂದು ಉದ್ಯೋಗಕ್ಕೆ ನೀವು ಎಲಿಜಿಬಲ್ ಆಗಬಹುದು ಸ್ನೇಹಿತರೆ. ಒಂದು ಒಳ್ಳೆಯ ಒಂದು ಪೋಸ್ಟ್ ಅಂತಲೇ ಹೇಳಬಹುದು. ಕೊನೆಯದಾಗಿ ಒಂದು ಉದ್ಯೋಗಕ್ಕೆ ಅರ್ಜಿ ಮತ್ತು ಶುಲ್ಕ ಸಲ್ಲಿಸುವಂಥ ಒಂದು ವಿಧಾನ ನೋಡಬೇಕಾದ್ರೆ
ಅವರು ಕೊಟ್ಟಿರ್ತಕ್ಕಂಥ ಒಂದು ವೆಬ್ಸೈಟ್ ಇದೆ ಸ್ನೇಹಿತರೆ, ಆ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ಯಾವುದೇ ಥರಂಥ ಒಂದು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಅಂತೇಳಿ ನೀಡಿದ್ದಾರೆ. ಅದೇ ರೀತಿಯಾಗಿ ಅರ್ಜಿ ಶುಲ್ಕ ಸಹ ಇದೆ, ಆ ಒಂದು ಅರ್ಜಿ ಶುಲ್ಕವು ಸಹ ನೀವು ಅವರು ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ನಲ್ಲಿ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಹೊರತುಪಡಿಸಿ ಉಳಿದವರಿಗೆ 500 ರೂಪಾಯಿ ಒಂದು ಅಪ್ಲಿಕೇಶನ್ ಫೀ ಇರುತ್ತೆ ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅನಿಸುತ್ತೆ. ಅರ್ಥವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕೊನೆಯದಾಗಿ ಹೇಳಬೇಕಾದ್ರೆ ಒಂದು ಉದ್ಯೋಗದ ಒಂದು ಅರ್ಜಿ ಸಲ್ಲಿಸುವಂಥ ಒಂದು ಕೊನೆಯ ದಿನಾಂಕ ನೋಡಬೇಕಾದ್ರೆ 7/4/2022 ಇದೆ ಸ್ನೇಹಿತರೆ. ಮುಂದಿನ ತಿಂಗಳು 7ನೇ ತಾರೀಕು, ಅಂದರೆ ಏಪ್ರಿಲ್ 7ನೇ ತಾರೀಕು ಒಂದು ಉದ್ಯೋಗದ ಒಂದು ಕೊನೆಯ ದಿನಾಂಕ ಇರುತ್ತೆ ಅಂತೇಳಿ ನೀಡಿದ್ದಾರೆ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ವಿಡಿಯೋ ನನಗೆ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ ನನಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.